ಜಗತ್ ಸುದ್ದಿಗೆ ಸ್ವಾಗತ. ನಾನು ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಆರ್ಥಿಕವಾಗಿ ಕಂಗಾಲಾಗಿರುವ ಲಂಕಾ, ಪೆಟ್ರೋಲ್ಗಾಗಿ ಪರದಾಡುತ್ತಿರುವ ಕ್ರಿಕೆಟಿಗರು, ಎರಡು ದಿನ ಕಾದ ಮೇಲೆ ಪೆಟ್ರೋಲ್ ಸಿಕ್ಕಿತು ಎಂದ ಚಮಿಕಾ ಕರುಣಾರತ್ನೆ. ಲಂಕಾ ಅಧ್ಯಕ್ಷ ಸ್ಥಾನಕ್ಕೆ ಗೋಟಬಯ್ಯ ರಾಜೀನಾಮೆ, ಮಹಿಂದ ರಾಜಪಕ್ಸ ಹಾಗೂ ಬಾಸಿಲ್ ರಾಜಪಕ್ಸರನ್ನ ದೇಶ ಬಿಟ್ಟು ಹೋಗದಂತೆ ಆದೇಶವಿತ್ತ ಸುಪ್ರೀಂ, ನ್ಯಾಯಾಲಯದ ಅನುಮತಿ ಇಲ್ಲದೆಯೇ ಹೊರಗೆ ಹೋಗಬಾರದು ಎಂದು ಮಧ್ಯಂತರ ಆದೇಶ. ಅಕ್ರಮ ಹಣ ಕಳ್ಳ ಸಾಗಣೆ ಪ್ರಕರಣ, ಪ್ರಧಾನಿ ಶೆಹಬಾಜ್ ಶರೀಫ್ ಅವರ ಮಗ ಸುಲೇಮಾನ್ ವಿರುದ್ಧ ಕೇಸ್ ದಾಖಲಿಸಿದ ಫೆಡರಲ್ ತನಿಖಾ ದಳ, ಘೋಷಿತ ಅಪರಾಧಿ ಎಂದ ಲಾಹೋರ್ನ ನ್ಯಾಯಾಲಯ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರಿಗೆ ಆರ್ಥಿಕ ಸಂಕಷ್ಟ, ಆರ್ಥಿಕ ಹೊರೆ ತಗ್ಗಿಸಲು ರೈಲು ಸಂಚಾರವನ್ನ ಉಚಿತವಾಗಿ ನೀಡಲು ಮುಂದಾದ ಸ್ಪೇನ್ ಸರ್ಕಾರ, ಸೆಪ್ಟೆಂಬರ್ನಿಂದ ಉಚಿತವಾಗಿ ರೈಲು ಪ್ರಯಾಣ ಮಾಡಬಹುದು ಎಂದ ಪ್ರಧಾನಿ ಪೆಡ್ರೋ ಸ್ಯಾಂಜೆಜ್. ಕೊರಿಯಾದಲ್ಲಿ ಟ್ರಕ್ನಿಂದ ಜಾರಿ ಬಿದ್ದ ಬಿಯರ್ ಬಾಟ್ಲಿಗಳು, ಕೇವಲ 30 ನಿಮಿಷದಲ್ಲಿ ಟ್ರಕ್ಗೆ ತುಂಬಿಸಿ ರಸ್ತೆಯನ್ನು ಸ್ವಚ್ಛಗೊಳಿಸಿದ ಸಾರ್ವಜನಿಕರು, ಧನ್ಯವಾದಗಳನ್ನ ತಿಳಿಸಿದ ಬಿಯರ್ ಕಂಪನಿ. ಆರ್ಥಿಕ ಬಿಕ್ಕಟ್ಟಿನಿಂದ ಕಂಗಾಲಾಗಿರುವ ಶ್ರೀಲಂಕಾದಲ್ಲಿ ಕ್ರಿಕೆಟ್ ಆಟಗಾರರು ಕೂಡ ಪರದಾಡುವ ಸ್ಥಿತಿ ಉಂಟಾಗಿದೆ. ಲಂಕಾ ಕ್ರಿಕೆಟಿಗ ಚಮಿಕಾ ಕರುಣಾರತ್ನೆ ಈ ಬಗ್ಗೆ ಮಾತನಾಡಿದ್ದು, ಅಭ್ಯಾಸ ನಡೆಸಲು ಕೂಡ ಸಾಧ್ಯವಾಗ್ತಿಲ್ಲ, ಪೆಟ್ರೋಲ್ಗಾಗಿ ಎರಡು ದಿನಗಳಿಂದ ಕಾಯುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಅದೃಷ್ಟದಿಂದ ಎರಡು ದಿನ ಕಾದು ಈಗ ನನಗೆ ಪೆಟ್ರೋಲ್ ಸಿಕ್ಕಿದೆ, ಕ್ರಿಕೆಟ್ ಪಂದ್ಯದ ಅಭ್ಯಾಸಕ್ಕೆ ತೆರಳಲು ಕೂಡ ನನಗೆ ಸಾಧ್ಯವಾಗ್ತಿಲ್ಲ ಎಂದು ಹೇಳಿದ್ದಾರೆ. ಚಮಿಕಾ 2019ರಲ್ಲಿ ಶ್ರೀಲಂಕಾ ತಂಡದ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು. ಸುಮಾರು 7 ವರ್ಷಗಳ ಕಾಲ ಅಂದ್ರೆ 2012ರಿಂದ 2019ರವರೆಗೆ ಹಲವಾರು ಯುವತಿಯರ ಮೇಲೆ ಲೈಂಗಿಕ ಅತ್ಯಾಚಾರ ನಡೆಸಿದ ಆರೋಪಗಳ ಹಿನ್ನೆಲೆಯಲ್ಲಿ ಸುದೀರ್ಘ ಅವಧಿಯಿಂದ ಹಾಲಿವುಡ್ ಟಿವಿ ಸೀರಿಯಲ್ಗಳನ್ನ ತಯಾರಿಸುತ್ತಿರುವ ನಿರ್ಮಾಪಕನನ್ನ ಲಾಸ್ ಏಂಜಲೀಸ್ ಪೊಲೀಸರು ಬಂಧಿಸಿದ್ದಾರೆ. ಸ್ಕ್ರಬ್ಸ್ ಹೆಸರಿನ ಟಿವಿ ಸರಣಿಯ ಸಹ ಕಾರ್ಯನಿರ್ವಾಹಕ ನಿರ್ಮಾಪಕ ಎರಿಕ್ ವಿನ್ವರ್ಗ್ನನ್ನ ಅವರ ಲಾಸ್ ಪೀಸ್ ಮನೆಯಲ್ಲಿ ಬಂಧಿಸಲಾಯಿತು ಎಂದು ಪೊಲೀಸ್ ಇಲಾಖೆಯು ಪ್ರಕಟಣೆಯೊಂದರಲ್ಲಿ ತಿಳಿಸಿದೆ. ಒಬ್ಬ ವೃತ್ತಿಪರ ಫೋಟೋಗ್ರಾಫರ್ ಸೋಗಿನಲ್ಲಿ ವಿನ್ವರ್ಗ್ ಕಾಫಿ ಶಾಪ್ ಮತ್ತು ಮಾರ್ಕೆಟ್ ಸ್ಥಳಗಳಲ್ಲಿ 20-30 ವರ್ಷ ವಯಸ್ಸಿನ ಮಹಿಳೆಯರನ್ನ ಟಾರ್ಗೆಟ್ ಮಾಡುತ್ತಿದ್ದು, ಫೋಟೋಶೂಟ್ ನೆಪದಲ್ಲಿ ಅವರನ್ನ ತನ್ನ ಮನೆಗೆ ಕರೆಸಿ ಅವರ ಮೇಲೆ ಲೈಂಗಿಕ ಅತ್ಯಾಚಾರ ನಡೆಸಿದ್ದ ಎಂದು ಪ್ರಕಟಣೆಯಲ್ಲಿ ತಿಳಿದು ಬಂದಿದೆ. ಶ್ರೀಲಂಕಾ ಅಧ್ಯಕ್ಷ ಗೋಟಬಯ್ಯ ರಾಜಪಕ್ಸ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು, ಶುಕ್ರವಾರ ರಾಜೀನಾಮೆಯ ಬಗ್ಗೆ ಅಧಿಕೃತ ಘೋಷಣೆಯಾಗಿತ್ತು. ಇದರ ಬೆನ್ನಲ್ಲೇ ಗೋಟಬಯ್ಯ ಅವರ ಸಹೋದರರಾದ ಶ್ರೀಲಂಕಾದ ಮಾಜಿ ಪ್ರಧಾನಿ ಮಹಿಂದ ರಾಜಪಕ್ಸ ಮತ್ತು ಮಾಜಿ ಹಣಕಾಸು ಸಚಿವ ಬಾಸಿಲ್ ರಾಜಪಕ್ಸ ಅವರು ದೇಶ ಬಿಟ್ಟು ಹೋಗದಂತೆ ಸುಪ್ರೀಂ ಕೋರ್ಟ್ ನಿರ್ಬಂಧ ವಿಧಿಸಿದೆ. ಜುಲೈ 28ರವರೆಗೆ ನ್ಯಾಯಾಲಯದ ಅನುಮತಿ ಇಲ್ಲದೆಯೇ ಮಾಜಿ ಸಚಿವರು ದೇಶ ಬಿಟ್ಟು ಹೊರ ಹೋಗಬಾರದು ಎಂದು ಶ್ರೀಲಂಕಾದ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶ ನೀಡಿದೆ. ಗೋಟಬಯ್ಯ ರಾಜಪಕ್ಸ ಅವರು ಈಗಾಗಲೇ ದೇಶ ತೊರೆದು ಮಾಲ್ಡೀವ್ಸ್ಗೆ ಹೋಗಿ ಅಲ್ಲಿಂದ ಸಿಂಗಾಪುರಕ್ಕೆ ಹೋಗಿ ನೆಲೆಸಿದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರ ಕಿರಿಯ ಮಗ ಸುಲೇಮಾನ್ ಶೆಹಬಾಜ್ ಅನ್ನ ಅಕ್ರಮ ಹಣ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಘೋಷಿತ ಅಪರಾಧಿ ಎಂದು ಲಾಹೋರ್ನ ನ್ಯಾಯಾಲಯ ಘೋಷಿಸಿದ್ದು, ಸುಲೇಮಾನ್ ಜೊತೆಯಲ್ಲಿ ತಾಹಿರ್ ನಖ್ವಿ ಹೆಸರಿನ ವ್ಯಕ್ತಿಯನ್ನ ದೋಷಿ ಎಂದು ಹೆಸರಿಸಲಾಗಿದೆ. 2020ರಲ್ಲಿಯೇ ಸುಲೇಮಾನ್ ವಿರುದ್ಧ ಫೆಡರಲ್ ತನಿಖಾ ದಳ ಪ್ರಕರಣ ದಾಖಲಿಸಿಕೊಂಡಿತ್ತು. ಈ ವರ್ಷ ಮೇ 28ರಂದು ಅವರನ್ನ ಬಂಧಿಸಲು ಅರೆಸ್ಟ್ ವಾರೆಂಟ್ ಕೊಡಲಾಗಿತ್ತು. ಸಮನ್ಸ್ ನೀಡಿದ್ರೂ ವಿಚಾರಣೆಗೆ ಹಾಜರಾಗದ ಸುಲೇಮಾನ್ ನನ್ನ ನ್ಯಾಯಾಲಯ ದೋಷಿ ಎಂದು ಘೋಷಿಸಿದೆ. ದಕ್ಷಿಣ ಕೊರಿಯಾದಲ್ಲಿ 2000 ಬಿಯರ್ ಬಾಟಲಿಗಳು ಟ್ರಕ್ನಿಂದ ಜಾರಿ ಬಿದ್ದ ಘಟನೆ ನಡೆದಿದ್ದು, ರಸ್ತೆಯ ತಿರುವಿನಲ್ಲಿ ಪಾಸ್ ಆಗ್ತಿದ್ದ ವೇಳೆ ಟ್ರಕ್ನಲ್ಲಿ ಬಿಯರ್ ಬಾಟಲ್ಗಳು ನೆಲಕ್ಕೆ ಉರುಳಿ ಬಿದ್ದಿವೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ರಸ್ತೆ ಮಧ್ಯೆ ಬಿದ್ದಿರುವ ಬಿಯರ್ ಬಾಟಲಿಗಳನ್ನ ತೆರವು ಮಾಡಲು ಅಲ್ಲಿನ ಸ್ಥಳೀಯರು ಒಬ್ಬೊಬ್ಬರೇ ಬಂದು ಸ್ವಚ್ಛಗೊಳಿಸುವಲ್ಲಿ ಚಾಲಕನಿಗೆ ಸಹಾಯ ಮಾಡಿದ್ದಾರೆ. ಎಲ್ಲರೂ ಸೇರಿ ಕೇವಲ 30 ನಿಮಿಷದಲ್ಲಿ ಸ್ವಚ್ಛಗೊಳಿಸಿ ವಾಹನ ಸವಾರರಿಗೆ ಅನುಕೂಲವಾಗುವಂತೆ ಅನುವು ಮಾಡಿಕೊಟ್ಟಿದ್ದಾರೆ. ಈ ಘಟನೆ ತಿಳಿಯುತ್ತಿದ್ದಂತೆ ಬಿಯರ್ ಕಂಪನಿ ಸಹಾಯ ಮಾಡಿದವರಿಗೆ ಧನ್ಯವಾದಗಳನ್ನ ತಿಳಿಸಿದೆ. ಹಣದುಬ್ಬರ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದು, ಜನರ ಮೇಲಿನ ಆರ್ಥಿಕ ಹೊರೆ ತಗ್ಗಿಸಲು ಸ್ಪೇನ್ ಸರ್ಕಾರ ತನ್ನ ದೇಶದ ನಾಗರಿಕರಿಗೆ ರೈಲು ಸಂಚಾರವನ್ನ ಉಚಿತವಾಗಿ ನೀಡಲು ಮುಂದಾಗಿದೆ. ಇದೇ ಸೆಪ್ಟೆಂಬರ್ನಿಂದ ಸಾರ್ವಜನಿಕ ಪ್ರಯಾಣಕ್ಕೆ ಕೆಲ ರೈಲುಗಳನ್ನ ಉಚಿತವಾಗಿ ನೀಡಲು ಸರ್ಕಾರ ಚಿಂತನೆ ನಡೆಸಿದೆ ಅಂತ ಸ್ಪೇನ್ನ ಪ್ರಧಾನಮಂತ್ರಿ ಪೆಡ್ರೋ ಸ್ಯಾಂಚೆಜ್ ಹೇಳಿದ್ದಾರೆ. ನಿರ್ದಿಷ್ಟಪಡಿಸಿದ ರೈಲುಗಳಲ್ಲಿ ಸಂಚರಿಸಲು ಅಲ್ಲಿನ ನಾಗರಿಕರು ಯಾವುದೇ ದುಡ್ಡು ಪಾವತಿಸದೆ ಸಂಚರಿಸಬಹುದು ಎಂದು ಸ್ಪೇನ್ ಸರ್ಕಾರ ತಿಳಿಸಿದೆ. ಸೆಪ್ಟೆಂಬರ್ನಿಂದ ಉಚಿತವಾಗಿ ರೈಲು ಪ್ರಯಾಣ ಮಾಡಬಹುದಾಗಿದೆ.
ಮಯನ್ಮಾರ್ನ ಉಚ್ಚಾಟಿತ ನಾಯಕಿ ಆಂಗ್ ಸಾನ್ ಸೂಕಿ ಅವರು ತಮ್ಮ ಮೇಲೆ ದಾಖಲಾಗಿರುವ ಚುನಾವಣಾ ಅಕ್ರಮ ಆರೋಪವನ್ನು ಅಲ್ಲಗೆಳೆದಿದ್ದಾರೆ ಎಂದು ಕಾನೂನು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ನೈಪೇತಾವ್ನಲ್ಲಿ ಮೊದಲ ಬಾರಿಗೆ ಪ್ರಕರಣದ ವಿಚಾರಣೆಗೆ ಹಾಜರಾದ ಸೂಕಿ ಅವರು ಆರೋಪವನ್ನು ನಿರಾಕರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಸೂಕಿ ನೇತೃತ್ವದ ಚುನಾಯಿತ ಸರ್ಕಾರದಿಂದ ಅಧಿಕಾರ ಕಿತ್ತುಕೊಂಡ ಸೇನೆ 2020 ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರಿ ಅಕ್ರಮ ಎಸಗಲಾಗಿದೆ ಎಂದು ಆರೋಪಿಸಿತ್ತು. ಚುನಾವಣೆ ಅಕ್ರಮ ಸೇರಿ ಹಲವು ಆರೋಪಗಳ ಸಂಬಂಧ ಸೂಕಿ ಅವರನ್ನ ಈವರೆಗೆ ಗೌಪ್ಯ ಕಾರಾಗೃಹದಲ್ಲಿ ಇರಿಸಿದ್ದ ಸೇನೆ ಕಳೆದ ತಿಂಗಳು ನೈಪೇತಾವ್ ನಗರದ ಕಾರಾಗೃಹಕ್ಕೆ ಸ್ಥಳಾಂತರಿಸಿತ್ತು. ಇದಾಗಿತ್ತು ಇವತ್ತಿನ ಜಗತ್ ಸುದ್ದಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.